ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಗಡಿ ಗ್ರಾಮಗಳ ಅಭಿವೃದ್ಧಿ ನನ್ನ ಮೊದಲ ಆದ್ಯತೆ. ಮಾಜಿ ಶಾಸಕರ ಸೌಜನ್ಯ ಪಾಠಕ್ಕೆ ದಾಖಲೆ ಮುಖಾಂತರ ಕೆಲವೇ ದಿನಗಳಲ್ಲಿ ಸ್ಪಷ್ಟ ಉತ್ತರ ನೀಡಲಿದ್ದೇನೆ ಅಂತ ಶಾಸಕ ಎನ್ ಶ್ರೀನಿವಾಸ್ ನೆಲಮಂಗಲದಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಶಾಸಕ ಎನ್ ಶ್ರೀನಿವಾಸ್ ಇಂದು ಕಾಮಗಾರಿ ಭೂಮಿ ಪೂಜೆ ವೇಳೆಯಲ್ಲಿ ಮಾತನಾಡಿ, ತಾಲೂಕಿನ ಗಡಿ ಗ್ರಾಮಗಳ ಸಮಗ್ರ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಒತ್ತು ನೀಡುತ್ತೇನೆ. ಮಾಜಿ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಇತ್ತೀಚಿನ ಆರೋಪಗಳಿಗೆ ದಾಖಲೆ ಮೂಲಕ ಸ್ಪಷ್ಟ ಉತ್ತರ ನೀಡುತ್ತೇನೆ. ಕಳೆದ 10 ವರ್ಷದ ಯೋಜನೆಗಳು, ನಾನು ಕೈಗೊಂಡ ಪ್ರಗತಿಯಲ್ಲಿರುವಂತಹ ಯೋಜನೆಗಳ ದಾಖಲೆ ಬಿಡುಗಡೆ ಮಾಡುತ್ತೇನೆ. ನಾನು ಅಧಿಕಾರ ಸ್ವೀಕರಿಸಿ ಕೇವಲ 8 ತಿಂಗಳಾಗಿದೆ. ಮುಂದಿನ ಕಾರ್ಯಕಲಾಪ ಯೋಜನೆಗಳ ಶ್ವೇತ ಪತ್ರ ಬಿಡುಗಡೆ ಮಾಡಲಿದ್ದೇನೆ ಎಂದರು. ಸುಮಾರು 3 ಗ್ರಾಮಗಳಲ್ಲಿ 50 ಲಕ್ಷ ರೂಪಾಯಿ 1.5 ಕೋಟಿ ರೂಪಾಯಿಗಳ ಅನುದಾನದ ಕಾಮಗಾರಿಗೆ, ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ಮುಖಂಡರ ಸಮ್ಮುಖದಲ್ಲಿ ಉದ್ದೇಶವನ್ನು ನೆರವೇರಿಸಿದ್ದೀನಿ. ಕೆಲಸವನ್ನು ಗುಣಮಟ್ಟದಿಂದ ಆದಷ್ಟು ಶೀಘ್ರವಾಗಿ ಪೂರ್ಣಗೊಳಿಸಲಿಕ್ಕೆ ಸೂಚನೆ ನೀಡಿದ್ದೀನಿ. ಸರ್, ಏನಾಗಕ್ಕೆ ಇಷ್ಟಪಡ್ತೀರಾ, ಹಲವಾರು ಗಡಿ ಗ್ರಾಮಗಳಲ್ಲಿ ರಸ್ತೆಗಳೇ ಸೂಕ್ತವಾಗಿಲ್ಲ, ನೀವು ಕೂಡ ನೋಡಿದ್ರೆ ಏನಿಸುತ್ತೆ? ಎಲ್ಲ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಜನರ ಋಣ ತೀರಿಸ್ತಕ್ಕಂಥದ್ದೇ ಈ ಕ್ಷೇತ್ರದ ಸೇವಕನಾಗಿ ನನ್ನ ಕೆಲಸ. ಗ್ರಾಮೀಣ ಪ್ರದೇಶದ ಪ್ರತಿಯೊಂದು ಸಣ್ಣ ಗ್ರಾಮವನ್ನು ಸಹ ಗುರುತಿಸಿ ನಾನು ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀನಿ. ಇವತ್ತು ಕರುಮಾರನಹಳ್ಳಿಯಲ್ಲಿ 10 ವರ್ಷ ಮತ್ತು ಅದರ ಹಿಂದೆ ಆಗದೇ ಇರತಕ್ಕಂಥ ರಸ್ತೆಯನ್ನು ಇವತ್ತು ನಾನು ಭೂಮಿ ಪೂಜೆ ಮಾಡಿದ್ದೀನಿ. ಆ ಥರದವು ಕೆಲಸವನ್ನು ನಾನು ಗುದ್ದಲಿ ಪೂಜೆ ಮಾಡಿ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ಸೋಮಪುರ ಮತ್ತು ತ್ಯಾಮಗೊಂಡ್ಲು ಭಾಗದಲ್ಲಿ ನೀವು ಕಣ್ಣಾರೆ ನೋಡ್ತಾ ಇದ್ದೀರಾ. ಅಭಿವೃದ್ಧಿ ಪರವಾಗಿ ಯೋಚನೆ ಮಾಡತಕ್ಕಂಥವನು, ಹಗಲು ರಾತ್ರಿ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಶ್ರಮ ಪಡ್ತಾ ಇದ್ದೀನಿ, ಮುಂದೆ ಅಭಿವೃದ್ಧಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್, ಕೋಡಿಗೇನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂಜನಮೂರ್ತಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚನ್ನಕೃಷ್ಣ, ಕೆಡಿಪಿ ಸದಸ್ಯ ಪ್ರಕಾಶ್ ಬಾಬು, ವಿಜಯ ಸೇನೆ ಪ್ರದೀಪ್, ಪಿಡಿಒ ಸಾವಿತ್ರಮ್ಮ, ಗ್ರಾಮಸ್ಥರು, ಸ್ಥಳೀಯರು, ಇತರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ರೈಲಿಗೆ ಸಿಲುಕಿ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕು ದೊಡ್ಡಮಲದೊಡ್ಡಿ ಗ್ರಾಮದ ಬಳಿ ನಡೆದಿದೆ. ಅರಿಕುಂಟೆ ಗ್ರಾಮದ ನಾಗೇಶ್ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿಯಾಗಿದ್ದು ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲೆಯ ಶ್ರೀನಿವಾಸ್ಪುರ ನಗರದ ಊನಿಕಿಲಿ ಹೊಸ ಬಡಾವಣೆಯಲ್ಲಿ ಸಾಲಕ್ಕೆ ಹೆದರಿ ಪೋಷಕರು ಪರಾರಿಯಾಗಿದ್ದು 3 ಮಕ್ಕಳನ್ನ ಸಾಕಲು ವೃದ್ಧ ಚಿನ್ನಪ್ಪ ಹರಸಾಹಸ ಪಡುತ್ತಿದ್ದಾರೆ. ಕಳೆದ 2 ವರ್ಷದಿಂದ ಗ್ರಾಮದ ತಿರುಮಪ್ಪ ಹಾಗೂ ಕಮಲಮ್ಮ ದಂಪತಿ ಕಾಣೆಯಾಗಿದ್ದು ದಂಪತಿಗಳಿಗೆ 3 ಪುಟಾಣಿ ಮಕ್ಕಳಿದ್ದು ಮಕ್ಕಳನ್ನ ಸಾಕಲು ವೃದ್ಧ ಪರದಾಟ ನಡೆಸುವಂತಾಗಿದೆ. ಮಹಿಳಾ ಸಂಘದಲ್ಲಿ 40,000 ಸಾಲ ಪಡೆದುಕೊಂಡಿದ್ದ ಕಮಲಮ್ಮ ಸಾಲವನ್ನ ತೀರಿಸಲಾಗದೆ ಊರು ಬಿಟ್ಟಿದ್ದಾರೆ ಅಂತ ಗ್ರಾಮಸ್ಥರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಇನ್ನು 7 ವರ್ಷದ ಗಂಡು ಮಗು, 5 ವರ್ಷದ ಹೆಣ್ಣು ಮಗು ಹಾಗೂ 3 ವರ್ಷದ ಗಂಡು ಮಗುವನ್ನ ಕಣ್ಣು ಕಾಣದ ಚಿನ್ನಪ್ಪ ಸಾಕುತ್ತಿದ್ದಾರೆ. ತನ್ನ ವೃದ್ಧಾಪ್ಯ ವೇತನ ಹಾಗೂ ಅನ್ನಭಾಗ್ಯ ಅಕ್ಕಿಯಿಂದಲೇ 3 ಮಕ್ಕಳನ್ನ ಸಾಕುತ್ತಾ ಶಾಲೆಗೆ ಕಳುಹಿಸುತ್ತಿದ್ದಾರೆ. ಮಹಿಳಾ ಸಂಘದ ಸಾಲವನ್ನ ಕಟ್ಟುವಂತಿಲ್ಲ, ದಯವಿಟ್ಟು ಮನೆಗೆ ಬನ್ನಿ ಅಂತ ಗ್ರಾಮಸ್ಥರು ದಂಪತಿಗಳಿಗೆ ಮನವಿ ಮಾಡಿದ್ದಾರೆ. ಎಲ್ಲಿದ್ರೇನು ನಮ್ಗೆ ಫೋನ್ ಮಾಡಿ ಅಂದ್ರೆ ಅವ್ರ ಫೋನ್ ನಂಬರ್ ಕೊಟ್ರೆ ಅವ್ರಿಗೆ ಯಾರನ್ನ ಫೋನ್ ಮಾಡಿದಲ್ಲಿ ದುಡ್ಡು ಎತ್ಕೊಂಡಿದ್ರು. ಸೊಸೆ ಪೋಸ್ಟು ಸಂಘದಲ್ಲಿ ಸೇರಿಸ್ಬಿಟ್ಟು ಹೊರಟೋಗ್ಬಿಟ್ಟ. ಅಯ್ಯಪ್ಪ ಮಗ ಕಟ್ಟಿ ಕಟ್ಟಿ ಸುಸ್ತಾಗಿ ಹೋಗ್ಬಿಟ್ಟು ಆತನಿಂದ ಸುಧಾರಿಸುವಾಗದಕ್ಕೆ ಅಯ್ಯಪ್ಪ ಹೊರಟೋಗಿದ್ದಾರೆ ಸರ್. ಎಷ್ಟೋ ಗೊತ್ತಿಲ್ಲ ಸರ್ ನಮಗೆ. ಗಾರ್ ಕೆಲ್ಸಕ್ಕೆ ಹೋಗಿ ಅದು ಕೂಲಿ ಕೆಲ್ಸಕ್ಕೆ ಹೋಗ್ತಾಯಿದ್ದೀರಿ ಸರ್. 3 ಜನ ಸರ್. ನಾನು ಅವ್ರನ್ನ ಏನು ಒಂದು ಹೆಚ್ಚು ಕಮ್ಮಿ ಹೇಳ್ದಿರಾ, ಬೆಳಿಗ್ಗೆ ಬಿಸಿ ಬಿಸಿ ಊಟ, ಸಾಯಂಕಾಲ ಬಿಸಿ ಬಿಸಿ ಊಟ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ನಾನು ಬಟ್ಟೆ ಎಲ್ಲ ನಾನೇ ನೋಡಿಸ್ತಾ ಇದ್ದೀನಿ ಸರ್. ಸರ್ ಮಕ್ಕಳನ್ನ ನಾನು ಅಷ್ಟೇ ನೀಟಾಗಿ ನೋಡ್ಕೊಳ್ತಾ ಇದ್ದೀನಿ ಸರ್. ಮೇಷ್ಟ್ರು ಚೆನ್ನಾಗಿ ಅವರು ಓದಿಸ್ತಾ ಇದ್ದಾರೆ ಸರ್ ಮಕ್ಕಳನ್ನ. ನಾನು ಒಂದಿನ ಆಬ್ಸೆಂಟ್ ಇಲ್ಲದೆ ಕಳಿಸ್ತಾ ಇದ್ದೀನಿ ಸರ್. ಮಗ ಸೊಸೆ ಎಲ್ಲಿದ್ದರೆ ಕೂಡ
ಮನೆ ಹತ್ರ ಬಂದ್ಬಿಡ್ಬೇಕು, ಏನು ಪ್ರಾಬ್ಲಮ್ ಭಯ ಇಲ್ಲ ನಿಮಗೆ. ಸಾರವರೆಲ್ಲ ಸಹಾಯ ಮಾಡ್ತಾ ಇದ್ದಾರೆ, ಯಾರೂ ನಿಮ್ಮನ್ನು ಮಾತಾಡ್ಸೋರಿಲ್ಲ. ಬಂದು ಮಕ್ಕಳ ಹತ್ರ ಮಕ್ಕಳು ನೋಡಿಕೊಂಡು ಇಲ್ಲೇ ಇರ್ಬೋದು, ಏನೇ ಇಲ್ಲ, ಯಾರೂ ಮಾತಾಡ್ಸೋರಿಲ್ಲ ನಿಮ್ಮನ್ನು. ನನ್ನ ಕಷ್ಟ ಏನಿಲ್ಲ ಸರ್, ನನಗೆ ಓಲ್ಡ್ ಪಿಂಚನ್ ಬರುತ್ತೆ, ಅದರಲ್ಲಿ ಇದು ಜೀವನಕ್ಕೆ ಅಕ್ಕಿ ಅಕ್ಕಿ ತಂದುಕೊಳ್ತೀನಿ. ಮಕ್ಕಳಿಗೆಲ್ಲ ಈ ಊಟ ಗೀಟ ಎಲ್ಲ ನಾನೇ ಮಾಡಿಕ್ತೀನಿ. ಆದ್ರೂ ಈ ನಮ್ಮವರು ಇದ್ದಾರೆ, ನಮ್ಮ ರಿಲಯನ್ಸ್ ಅಸು, ಅವರು ಚೆನ್ನಾಗಿ ನೋಡ್ಕೊಡ್ತಾ ಇದ್ದಾರೆ ಮಕ್ಕಳನ್ನ. ನನ್ನ ಕೂಡ ಇದೆ ಸರ್, ಇದೆ ಸರ್. ಸರ್ ಇದು ಈ ಸ್ಕೂಲ್ ಮೇಸ್ಟ್ರು ಹೇಳಿದ್ದಾರೆ ಸರ್, ಫೋಟೋಗಳು ಇಳಿಸ್ಕೊಂಡು ಬಂದು ಕೊಡಪ್ಪ, ನಾವೇ ಮಾಡ್ತೀರಿ ಅಂತ ಹೇಳಿದ್ದಾರೆ ಸರ್ ಮೇಸ್ಟ್ರು. ಸರ್, ನಮ್ಮ ಶಾಲೆಗೆ ಎರಡು ಮಕ್ಕಳು ಬರ್ತಾಯಿದ್ದಾರೆ, ಒಬ್ಬ ಮಗ ಅಂಗನವಾಡಿಗೆ ಹೋಗ್ತಾಯಿದ್ದಾನೆ. ಆ ಎರಡು ಮಕ್ಕಳು ಚೆನ್ನಾಗಿ ಓದ್ತಾರೆ, ಗೌತಮ್ ಒಂದು ಎರಡನೇ ಕ್ಲಾಸು, ಭೂಮಿಕಾ ಒಂದನೇ ಕ್ಲಾಸು, ಎಲ್ಲ ಚೆನ್ನಾಗಿ ಓದ್ತಾರೆ. ಅವರು ತಂದೆ ಪಾಪ ಒಂದು ವರ್ಷ ಆಯ್ತಂತೆ ಊರು ಬಿಟ್ಬಿಟ್ಟು ಹೊರಟೋಗಿ, ಅವ್ರ ತಾಯಿ ಎರಡು ವರ್ಷ ಆಗಿದೆ ಹೊರಟೋಗ್ಬಿಟ್ಟು. ನಾವು ಅವ್ರಿಗೆ ಏನು ಬೇಕೋ ಅದೆಲ್ಲ ಸೌಕರ್ಯ ಮಾಡಿಕೊಟ್ಟು ಶಾಲೆಯಲ್ಲಿ ಸಿಕ್ಕೋ ಸವಲತ್ತುಗಳೆಲ್ಲ ಬಟ್ಟೆ ಸೂಸು ಎಲ್ಲ ಕೊಡಿಸ್ತಾ ಇದ್ವಿ, ಬುಕ್ಸು ಎಲ್ಲ ಕೊಡಿಸ್ತಾ ಇದ್ವಿ. ಮಧ್ಯಾಹ್ನ ಊಟ ಇನ್ನೂ ಹೆಚ್ಚಿಗೆ ಅವ್ರಿಗೆ ನಾವು ಪಾಪ ಮಕ್ಕಳು ಯಾರು ಮನೆಯಲ್ಲಿಲ್ಲ ಅಂತ ಊಟ ಕೊಡಿಸ್ತಾ ಇದ್ದೀವಿ. ಚೆನ್ನಾಗಿ ಓದ್ತಾ ಇದ್ದಾರೆ ಸರ್, ಆ ಮಕ್ಕಳಿಗೆ ತಂದೆ ತಾಯಿ ಸಹಕಾರ ಇದ್ದು ಇನ್ನೂ ಚೆನ್ನಾಗಿ ಓದ್ತಾರೆ. ಆದರೆ ಅವ್ರ ಮನೆಯಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ ಪಾಪ, ಅವ್ರ ತಾತನಿಗೆ ಕಣ್ಣು ಕಾಣಿಸಲ್ಲ. ಪಾಪ ಆತನು ಆದ್ರೂ ಚೆನ್ನಾಗಿ ಊಟ ಕೊಡ್ತಾ ಇದ್ದಾನಂತೆ, ಎರಡು ಟೈಮು ಡೈಲಿ ಬರ್ತಾಯಿದ್ದಾರೆ ಸರ್, ಈ ಸ್ಕೂಲ್ಗೆ ಬರ್ತಾಯಿದ್ದಾರೆ. ಬಂದರೆ ಅವ್ರ ತಂದೆ ತಾಯಿ ಬಂದರೆ ಅವರು ಒಳ್ಳೆಯದು, ಅವ್ರ ಮಕ್ಕಳು ನೋಡ್ಕೊಳ್ಳೋಕ್ಕೆ ಸ್ಥಾನ ಮಾಡಿ. ಹೆಣ್ಮಗು ಇದ್ದಾಳೆ ಭೂಮಿಕಾ, ಅವ್ರಿಗೆ ನಾವು ಎಷ್ಟಾದರೂ ಶಾಲೆಯಿಂದ 10 ಗಂಟೆಯಿಂದ ನಾಲ್ಕೂವರೆ ಗಂಟೆ ಇರ್ತೀವಿ. ಆಮೇಲೆ ಸರ್ ಸಾಯಂಕಾಲ ಅವರೇ ಅಲ್ವಾ ಹೆಚ್ಚಾಗಿರೋದು ಮನೆಯಲ್ಲಿ, ಅದಕ್ಕೆ ಇಲ್ಲದೆ ಇರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗಿದೆ ಅಷ್ಟೇ. ತನಗೆ ನೀಡಿದ್ದ ಜಮೀನನ್ನು ಇದುವರೆಗೂ ತನ್ನ ಸುಪರ್ದಿಗೆ ನೀಡದ ಜಿಲ್ಲಾಡಳಿತದ ವಿರುದ್ಧ ಚಿಂತಾಮಣಿಯಲ್ಲಿ ಮಾಜಿ ಅಂಗವಿಕಲ ಯೋಧ ಶಿವಾನಂದ ರೆಡ್ಡಿ ಆರೋಪಿಸಿದ್ದಾರೆ. 1999ರಲ್ಲಿ ರಾತ್ರಿ ವೇಳೆ ಕಾರ್ಯನಿರ್ವಹಿಸುವಾಗ ಗಾಯಗೊಂಡು ಕಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಿ ರಾಡ್ ಹಾಕಲಾಗಿದೆ. ಈಗಲೂ ನಾನು ಅದೇ ರಾಡ್ ಮತ್ತು ಸ್ಕ್ರೂಗಳಿರುವ ಕಾಲಿನಲ್ಲಿಯೇ ನಡೆಯುತ್ತಿದ್ದೇನೆ. 2000 ಇಸವಿಯಲ್ಲಿ ವಿಶ್ರಾಂತಿ ಪಡೆಯಲೆಂದು MLRC ಬೆಳಗಾಂಗೆ ಕಳುಹಿಸಿಕೊಟ್ಟರು. ಅಲ್ಲಿ ಈಗಿನ ಕರ್ನಲ್ MV ರಾಣಾರವರು, ನಿನ್ನ ಆರೋಗ್ಯ ಸ್ಥಿತಿ ಸರಿಯಿಲ್ಲ, ಕಾನೂನು ಪ್ರಕಾರ ಉಳಿಮೆ ಮಾಡಲು ಯೋಧರಿಗೆ ಮೀಸಲಿಟ್ಟ ಜಮೀನನ್ನ ಪಡೆದುಕೊಂಡು ಜೀವನ ಮಾಡು ಅಂತ. ಆಗ ಚಿಂತಾಮಣಿ ಅವಳಿ ಜಿಲ್ಲೆಯ ಕೋಲಾರ ಜಿಲ್ಲೆಯಾಗಿತ್ತು. MV ರಾಣಾರವರು ಆಗಿನ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಚಿಂತಾಮಣಿ ತಹಶೀಲ್ದಾರ್ ಅವರ ಕಚೇರಿಗೆ ಮನವಿ ಪತ್ರ ಕಳಿಸಿದ್ದರು. ಆದರೆ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಇದು ನನಗೆ ಮಾಡ್ತಾ ಇರೋ ಅವಮಾನ ಅಲ್ಲ, ಇಡೀ ದೇಶ ಭಕ್ತರಿಗೆ ಮಾಡ್ತಾ ಇರುವಂತ ಅವಮಾನ. ಈ ತರ ಒಬ್ಬ ಯೋಧನಿಗೆ ಈ ತರ ಅವಮಾನ ಮಾಡಿ 3 ದಿನಕ್ಕೊಂದ್ಸಲ ಉಪಸಾಧ್ಯಾಗ್ರ ಕಾಲುನಡಿಗೆ ಅಂತ ಹೇಳಿ ಒಬ್ಬ ಯೋಧನಿಗೆ ಅವಮಾನ ಮಾಡ್ತಿರೋ, ಇದು ನನಗಾಗ್ತಿರೋ ಅವಮಾನ ಅಲ್ಲ, ಇದು ಇಡೀ ದೇಶಕ್ಕಾಗ್ತಿರೋ ಒಂದು ಅವಮಾನ. ಮುಂದಿನ ದಿನಗಳಲ್ಲಿ ಯಾರು ಸೇನೆಗೆ ಹೋಗೋದಕ್ಕೆ ಮುಂದೆ ಬರ್ತಾರೆ, ಸೇನೆಗೆ ಹೋದ ಮೇಲೆ ಯಾವ ಪರಿಸ್ಥಿತಿ ಈ ಯೋಧರದು ಅನ್ನೋದು ಈ ಮಾಧ್ಯಮಗಳಲ್ಲಿ ಈ ತರ ಪ್ರಚಾರ ಆಗ್ತಿದ್ರೆ ಮುಂದಿನ ದಿನ ಯಾವ ತರ ಯೋಧರಿಗೆ ಮಾನ ಮರ್ಯಾದೆ ಅನ್ನೋದು ಇರ್ತದ, ಯೋಧರಿಗೆ ಯಾವ ಗೌರವ ಕೊಡ್ತಾ ಇದ್ದಾರೆ ಇವರು. ಮುಂದಿನ ದಿನಗಳಲ್ಲಿ ಈ ಒಂದು ಯುವಕರು ಎದ್ರೆ ಏನಾಗುತ್ತೆ ಅನ್ನೋದು ಸ್ವಲ್ಪ ವಿಚಾರ ಮಾಡಿ ಇವರು ನಡ್ಕೋಬೇಕು ಅಂತೇಳಿ ನೀವು ತಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ. ಜೈ ಹಿಂದ್, ಒಂದೇ ಮಾತ್ರ. February 12ರಂದು ಮುಖ್ಯಮಂತ್ರಿಗಳ ಪತ್ರಕ್ಕೂ ಬೆಲೆ ನೀಡದ ಚಿಂತಾಮಣಿ ತಾಲೂಕಿನ ತಹಶೀಲ್ದಾರ್ ವಿರುದ್ಧ ಕುಟುಂಬ ಸಮೇತ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಅಂತ ಮಾಜಿ ಅಂಗವಿಕಲ ಸೈನಿಕ ಶಿವಾನಂದ ರೆಡ್ಡಿ ಮಾಧ್ಯಮದವರ ಮುಖಾಂತರ ತಿಳಿಸಿದ್ದಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕ್ಷಣ ಮಾತ್ರದ ಸರ್ಕಾರ ಅಂತ ಮಧುಗಿರಿಯಲ್ಲಿ ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷ ಭೀಮನಕುಂಟೆ ಹನುಮಂತೇಗೌಡ ವಾಗ್ದಾಳಿ ನಡೆಸಿದರು. ಪಟ್ಟಣದ ಡೂಮ್ಲೈಟ್ ವೃತ್ತದಲ್ಲಿ ಸೋಮವಾರ ಬಿಜೆಪಿ ಜೆಡಿಎಸ್ ವತಿಯಿಂದ ಮಂಡ್ಯ ತಾಲೂಕಿನ ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಇಳಿಸಿದ್ದನ್ನ ವಿರೋಧಿಸಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಭಾನುವಾರ ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಹನುಮಾನ್ ಧ್ವಜ ಇಳಿಸಿದ್ದಾರೆ. ಇತ್ತೀಚೆಗೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಪೂಜೆ ನಡೀತಾ ಇದೆ. ಕೆರೆಗೋಡು ಗ್ರಾಮದಲ್ಲಿ ಹನುಮಾನ್ ಧ್ವಜ ಸರ್ಕಾರಿ ಜಾಗದಲ್ಲಿ ಇರಲಿಲ್ಲ. ರಾಮ ಮಂದಿರದ ಪಕ್ಕದಲ್ಲಿದ್ದ ಧ್ವಜ ಸ್ತಂಭವಿದ್ದು ಇಲ್ಲಿ ಹನುಮಾನ್ ಧ್ವಜವನ್ನು ಹಾರಿಸಲು ಹೋದರೆ ಪೊಲೀಸರು ತಡೆದಿದ್ದಾರೆ. ರಾಜ್ಯದಲ್ಲಿ ಕೋಟ್ಯಾಂತರ ರಾಮ ಭಕ್ತರಿದ್ದಾರೆ ಅಂದರು. ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೇವೆ, ರಾಮ ಭಕ್ತರನ್ನ ಹನುಮ ಭಕ್ತರನ್ನ ಬಹಳ ಕೆಣಕೋದಕ್ಕೂ ಹೋಗಬೇಡಿ. ಇವತ್ತು ದೇಶದಲ್ಲಿ ರಾಮ ಮತ್ತು ಹನುಮ ಅಂತಂದರೆ ಎಲ್ಲ ಜನರ ಮನಸ್ಸಿನ ಭಾವನೆಗಳಲ್ಲಿ ಮಿಂದಿದ್ದಾರೆ.
ಕಣ ಕಣಗಳಲ್ಲಿ ರಾಮ ಮತ್ತು ಹನುಮನ ಭಕ್ತಿ ಎದ್ದು ಎದ್ದು ಕಾಣ್ತಾ ಇದೆ. ಇದಕ್ಕೆ ಉದಾಹರಣೆಯಾಗಿ ರಾಮಲಲ್ಲನ ಪ್ರತಿಷ್ಠಾಪನೆಯ ದಿವನ ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡಿದು ಬಡವ ಬಲ್ಲಿದನಿಂದ ಹಿಡಿದು ರೈತರಿಂದ ಹಿಡಿದು ಯುವಕರಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಎಲ್ಲರೂ ಸೇರಿ ರಾಮನ ಪೂಜೆಯನ್ನು ಮಾಡಿದ್ದಾರೆ. ಬಹಳ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆಯ ದಿನವನ್ನು ಬಹಳ ಹಬ್ಬದ ರೀತಿಯಲ್ಲಿ ಹಬ್ಬದ ವಾತಾವರಣದ ರೀತಿಯಲ್ಲಿ ಆಚರಣೆಯನ್ನು ಮಾಡಿದ್ದಾರೆ. ಮನಸ್ಸಿನ ಭಾವನೆಗಳನ್ನು ಕೆಣಕೋದಕ್ಕೆ ಹೋಗಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ. ಈ ಮೂಲಕ ನಿಮಗೆ ಆಗ್ರಹವನ್ನು ಮಾಡ್ತೇನೆ, ಕೂಡಲೇ ಅಧಿಕಾರಿಗಳಿಗೆ ಆದೇಶವನ್ನು ಮಾಡಬೇಕು. ಹನುಮನ ಧ್ವಜಕ್ಕೆ ಎಲ್ಲಿ ಅವಮಾನ ಆಗಿದೆಯೋ ಅಲ್ಲಿ ಸನ್ಮಾನವನ್ನು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿ, ಇದನ್ನು ಮಾಡಲಿಲ್ಲ ಅಂತಂದರೆ ಇದಕ್ಕೆ ನೈತಿಕ ಹೊಣೆ ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು. ಯಾಕೆ ಅಂತಂದರೆ 6 ಕೋಟಿ ಕನ್ನಡಿಗರಿಗೆ ಮಾಡಿದಂಥ ಅವಮಾನ ಇದು, ಹನುಮ ಭಕ್ತರಿಗೆ ಮಾಡಿದಂಥ ಅವಮಾನ ಇದು, ರಾಮ ಭಕ್ತರಿಗೆ ಮಾಡಿದಂಥ ಅವಮಾನ ಇದು. ಇದನ್ನು ರಾಮ ಭಕ್ತರು ಹನುಮನ ಭಕ್ತರು ಸಹಿಸೋದಿಲ್ಲ. ಕೂಡಲೇ ಇದಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು, ಇಲ್ಲ ಎಲ್ಲಿ ಹನುಮನಿಗೆ ಅವಮಾನ ಆಗಿದೆಯೋ ಅಲ್ಲಿ ಸನ್ಮಾನ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡ್ತೇನೆ. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ವಿನಯ್ ಬಿದರಿ, ಕೊರಟಗೆರೆ ಬಿಜೆಪಿ ಅಧ್ಯಕ್ಷ ಪವನ್ ಕುಮಾರ್, ನಿವೃತ್ತ ಐಎಎಸ್ ಅಧಿಕಾರಿ ಅನಿಲ್ ಕುಮಾರ್, ಪಾವಗಡ ತಾಲೂಕು ಅಧ್ಯಕ್ಷ ರವಿಶಂಕರ್ ನಾಯಕ್, ಬಿಎಸ್ ಶ್ರೀನಿವಾಸ್, ತೇಜಸ್ ಗೌಡ ಹಾಗೂ ಇತರರು ಹಾಜರಿದ್ದರು. ಪಣೀಂದ್ರ ಅಮೋಕ್, ಟಿವಿ ಮಧುಗಿರಿ. ಅರಣ್ಯ ಇಲಾಖೆಯಿಂದ 100 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಜಮೀನಿನ ಸರ್ವೆ ಮಾಡುತ್ತಿದ್ದು ಜಮೀನು ಕಳೆದುಕೊಳ್ಳುವ ಆತಂಕದೊಂದಿಗೆ ಸಂತ್ರಸ್ತ ರೈತರಿಂದ ಗುಡಿಬಂಡೆ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಮುಖಂಡ ನರಸಿಂಹಮೂರ್ತಿ, 100 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ನಮ್ಮ ಜಮೀನುಗಳನ್ನು ಸರ್ವೆ ಮಾಡಿ ಹದ್ದುಬಸ್ತು ಮಾಡಲಾಗುತ್ತಿದೆ. ಮುಂದೆ ನಮ್ಮ ಜಮೀನನ್ನು ಕಿತ್ತುಕೊಂಡರೆ ನಾವು ಬೀದಿಗೆ ಬೀಳಬೇಕಾಗುತ್ತದೆ, ಹಾಗಾಗಿ ನಮಗೆ ಹೋರಾಟ ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ಮತ್ತೆ ವ್ಯಾಪಾರಿಗಳೆಲ್ಲ ಕೂಲಿ ಮಾಡ್ಕೊಂಡು ತಿನ್ನೋರು, ಮಳೆ ಬಂದಾಗ ಉಳುಮೆ ಮಾಡ್ಕೊಂಡು ತಿನ್ನೋರಿಗೆ ಇವ್ರು ಈ ತರ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ನೀರಾವರಿ ಇಲ್ಲ, ಹೋಗಿ ಬೇಕಾದ್ರೆ ಇವ್ರು ಚೆಕ್ ಮಾಡ್ಕೋಬಹುದು. ಎಷ್ಟು ಇಲ್ಲದ ಯಾವುದೇ ಸ್ವಂತ ಬೋರ್ ಇಲ್ಲ, ಅಲ್ಲಿ ಬರೋ ಕುಂಟಲ್ಲಿ ಇಲ್ಲಾಂದ್ರೆ ಪಕ್ಕದಲ್ಲಿ ಏನಾದ್ರು ಬರ್ತಾ ಇದ್ರೆ ಆ ನೀರಲ್ಲಿ ಉಳುಮೆ ಮಾಡ್ಕೊತಾರೆ. ಅದು ಬಿಟ್ಟರೆ ಬೋರು ಏನು ಇಲ್ಲ, ಕರೆಂಟ್ ಸಮೇತ ಇಲ್ಲ ಅಲ್ಲಿ. ಇವ್ರು ಯಾವುದೇ ನೋಟಿಸ್ ನೀಡ್ದಿರಾ ಸರ್ವೆ ಮಾಡಿಕೊಂಡು ಇವರಷ್ಟು ಇವರು ಕಾಂಪೌಂಡ್ ಹಾಕ್ಬಿಡೋಕೆ ಎಲ್ಲ ರೆಡಿ ಮಾಡ್ಕೊಂಡವ್ರೆ, ಮಾರ್ಕಿಂಗ್ ಎಲ್ಲ ಹಾಕ್ಬಿಟ್ಟು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನಗರ ಸಂಚಾಲಕ ಲಕ್ಷ್ಮೀನಾರಾಯಣ ಮಾತನಾಡಿ, ಚದುಮನಹಳ್ಳಿ ಸರ್ವೆ ನಂಬರ್ 27ರಲ್ಲಿ ಜಮೀನನ್ನು 100 ರೈತರು ಹಲವಾರು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡಿದ್ದು, ಈಗ ಕೆಲವು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸರ್ವೆ ಮಾಡಿ ಹದ್ದುಬಸ್ತನ್ನ ಗುರುತಿಸಿದ್ದಾರೆ. ಇದರಿಂದ ರೈತರಿಗೆ ದಿಕ್ಕು ದೋಚದಂತಾಗಿದೆ. ಯಾವುದೇ ಕಾರಣಕ್ಕೆ ರೈತರ ಜಮೀನು ಕಸಿದುಕೊಳ್ಳಬಾರದು ಎಂದು ಆಗ್ರಹಿಸಿದರು. ಗುಡಿಬಂಡೆ ತಾಲೂಕು ಕಸಬಾ ಹೋಬಳಿ ಚದುರಳ್ಳಿ ಗ್ರಾಮ ಸರ್ವೆ ನಂಬರ್ 27ರಲ್ಲಿ ಸಾಗುವಳಿ ಮಾಡುತ್ತಿರುವ ಬಡ ರೈತರ ಜಮೀನುಗಳಿಗೆ ಮಾರ್ಕ್ ಆಗಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇದೇ ಗುಡಿಬಂಡೆ ತಾಲೂಕು ಕಸಬಾ ಹೋಬಳಿ ಗುಡಿಬಂಡೆ ಟೌನ್ನ ಸಾರ್ವಜನಿಕರು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಇದೇ ಗುಡಿಬಂಡೆ ತಾಲೂಕು ಕಸಬಾ ಹೋಬಳಿ ಚದುರಳ್ಳಿ ಗ್ರಾಮ ಸರ್ವೆ ನಂಬರ್ 27ರಲ್ಲಿ 200ರಿಂದ 300 ಕುಟುಂಬಗಳು ಸಾಗುವಳಿ ಮಾಡಿಕೊಂಡು ಬಡ ರೈತರು ಜೀವನ ನಡೆಸುತ್ತಿದ್ದು ಸುಮಾರು 500 ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದಾರೆ. ಈ ಬಡ ರೈತರಿಗೆ ಈ ಜಮೀನು ಬಿಟ್ಟು ಬೇರೆ ಎಲ್ಲೂ ಜಮೀನು ಇರುವುದಿಲ್ಲ. ಆದರೆ ಈ ಜಮೀನುಗಳಿಗೆ ಇತ್ತೀಚೆಗೆ ಫಾರೆಸ್ಟ್ ಆಫೀಸ್ನಿಂದ ಮಾರ್ಕ್ ಮಾಡಿ ಈ ಜಮೀನುಗಳು ಸರ್ಕಾರಕ್ಕೆ ಒತ್ತುವರಿ ಮಾಡಿಕೊಳ್ಳುತ್ತೇವೆ ಎಂದು ರೈತರಿಗೆ ತಿಳಿಸುತ್ತಾರೆ. ಆದ್ದರಿಂದ ಈ ಜಮೀನುಗಳು ಬಡ ರೈತರಿಗೆ ದಿಕ್ಕು ತೋಚದಂತಾಗಿದೆ, ತುಂಬ ಅಶಾಂತರಾಗಿರ್ತಾರೆ. ಆದ್ದರಿಂದ ತಾವು ದಯವಿಟ್ಟು ಈ ಜಮೀನುಗಳು ಆಯಾ ರೈತರಿಗೆ ನೀಡಿ ಈ ಬಡ ರೈತರಿಗೆ ನೆರವಾಗಲು ತಮ್ಮಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ. ಪ್ರತಿಭಟನೆ ನಂತರ ಈ ಕುರಿತಾದ ಮನವಿ ಪತ್ರವನ್ನು ಸಂತ್ರಸ್ತ ರೈತರು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಗುಡಿಬಂಡೆ ತಹಶೀಲ್ದಾರ್ ಮನೀಷರ್ ಅವರಿಗೆ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಗರ ಸಂಚಾಲಕ ಲಕ್ಷ್ಮೀನಾರಾಯಣ, ಮುಖಂಡರಾದ ಜಿ ನರಸಿಂಹಮೂರ್ತಿ, ಬ್ರಾಹ್ಮಣರಹಳ್ಳಿ ನರಸಿಂಹಮೂರ್ತಿ, ನಾಗರಾಜ್, ಚಿಕ್ಕ ನರಸಿಂಹಪ್ಪ, ಶ್ರೀರಾಮಪ್ಪ ಇತರರು ಇದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ರಾಮಚಂದ್ರ ಗೌಡರ ಸ್ವಗ್ರಾಮದ ಸಿಕಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆರ್ ಅಶೋಕ್, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ರೈತರು ಬರಗಾಲದಿಂದ ಕಂಗಾಲಾಗಿದ್ದು ಅವರಿಗೆ ಪರಿಹಾರ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದ್ದು ಕುಣಿಯಲಾರದವ ನೆಲ ಡೊಂಕು ಎಂಬಂತೆ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡಲಿ ಅಂತ ಆರೋಪ ಮಾಡುತ್ತಿರುವುದು ಸರಿಯಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಾಕತ್ತಿದ್ರೆ ತಕ್ಷಣ ಪರಿಹಾರ ಘೋಷಿಸಲಿ ಅಂತ ಆರೋಪಿಸಿದರು. ಸಿದ್ದರಾಮಯ್ಯ ಮಾತ್ರ ಖಜಾನೆಯಲ್ಲಿ ಏನೂ ಇಲ್ಲ ಎಂಬಂತೆ ಉಡಾಫಿ ಉತ್ತರ ನೀಡುತ್ತಾ ಮುಸ್ಲಿಂ ಮುಲ್ಲಾಗಳಿಗೆ 10,000 ಕೋಟಿ ಅನುದಾನ ನೀಡಿದ್ದಾರೆ. ಹಾಗಾಗಿ ಅವರೊಬ್ಬ ಸಿದ್ದರಾಮಯ್ಯ ಮುಲ್ಲಾ ಆಗಿ ಲೋಕಸಭೆ ಓಟ್ ಬ್ಯಾಂಕ್ ಆಗಿ ಮುಸ್ಲಿಮರನ್ನ ಓಲೈಕೆ ಮಾಡಲು ಹಿಂದೂ ವಿರೋಧಿತನ ತೋರ್ತಿದ್ದಾರೆ ಅಂತ ಆರೋಪಿಸಿದರು.
ಕಾಂಗ್ರೆಸ್ ಪಕ್ಷದವರು ಶ್ರೀರಾಮನ ಹುಟ್ಟಿದ ದಿನಾಂಕ ಕೇಳಿದವರು. ಈಗ ಮಂಡ್ಯದಲ್ಲಿ ರಾಮ ಭಕ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ಆಂಜನೇಯನ ಬಗ್ಗೆ ತಗಾದೆ ತೆಗೆದಿದ್ದಾರೆ. ಮಂಡ್ಯದಲ್ಲಿ ಆಂಜನೇಯನ ಬಾಲಕ್ಕೆ ಬೆಂಕಿ ಹಚ್ಚಿದ್ದಾರೆ. ಇದರಿಂದ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಉಳಿಗಾಲವಿಲ್ಲ. ಬೆಂಕಿ ಹಚ್ಚಿದ್ರಿಂದ ಈಗಾಗಲೇ ಹಲವು ಶಾಸಕರು ಸಚಿವ ಸ್ಥಾನ ನೀಡಬೇಕೆಂದು ಮತ್ತು ಅನುದಾನ ನೀಡುತ್ತಿಲ್ಲ ಅಂತ ಸಾರ್ವಜನಿಕವಾಗಿ ಅತೃಪ್ತಿ ವ್ಯಕ್ತಪಡಿಸುತ್ತಿರುವುದರಿಂದ ಈ ಸರ್ಕಾರ ಲೋಕಸಭಾ ಚುನಾವಣೆಯ ನಂತರ ಉಳಿಯುವುದು ಗ್ಯಾರಂಟಿ ಇಲ್ಲ ಅಂತ ಭವಿಷ್ಯ ನೋಡಿದ್ರು. ನಾವು ಕೊಟ್ಟಿದ್ದೀರಲ್ಲ, ನಾವು ಕೇಂದ್ರ ಸರ್ಕಾರ ಕೇಳ್ದಾನೆ ತಾನೆ ಕೊಟ್ಟಿರೋ ದುಡ್ಡು. ನಮ್ ಸರ್ಕಾರ ಇದ್ದಾಗ 3,000 crore ಹೆಚ್ಚಣ ಕೊಟ್ಟಿದ್ರಿ. ಅವ್ರ ಕೈಲಿ 100 crore ಕೊಡಕ್ ಯೋಗ್ಯತೆ ಇಲ್ಲ. ನಾವು ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರದ ಖಜಾನೆಯಿಂದ ಕೊಟ್ಟಿರೋದು. ನಾನು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಖಜಾನೆಯಿಂದ ಕೊಟ್ಟಿರೋದಲ್ಲ, ರಾಜ್ಯ ಸರ್ಕಾರ ನಮ್ ಖಜಾನೆಯಿಂದ ಫ್ಲಡ್ ಆದಾಗ ಬರ ಬಂದಾಗ ನಾವು ಕೊಟ್ಟಿರೋ ದುಡ್ಡು ಹೇಳ್ತಾ ಇರೋದು. ಕೇಂದ್ರ ಸರ್ಕಾರದ ನಾವು ಕೇಳಲೇ ಇಲ್ಲ. ನಿಮ್ಗೇನ್ ಪ್ರಾಬ್ಲಮ್ ಕೊಡಕ್ಕೆ ಅಂತ ನನ್ನ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ಲಿ ಅವರು. ಇವಾಗ ನಾವು ಕೊಟ್ಟಿದ್ರೆ ಏ ಅಶೋಕ್ ಅವ್ರು ಸುಳ್ಳು ಹೇಳ್ತಾವ್ರಪ್ಪ, ಕೊಡದೆ ನಮ್ಮ ಮೇಲೆ ತಲೆ ಮೇಲೆ ಆಗ್ತಾ ಇದಾರೆ ಅಂತ ತೆಗಿಲಿ, ದಾಖಲೆ ತೆಗೆದು ಸವಾಲ್ ಬರಲಿ ಚರ್ಚೆಗೆ. ಬೇಕಾದ್ರೆ ನಾವು ಕೊಟ್ಟಿದ್ರೆ ಅವ್ರು ಕೊಡ್ಲಿ, ನಮ್ಮ ಸರ್ಕಾರ ಕೊಟ್ಟಿದ್ರೆ ಕೊಡ್ಲಿ, ಇಲ್ಲ ಅಂದ್ರೆ ಬೇಡ, ನಾವು ಕೇಳೋದೇ ಇಲ್ಲ. ಇದಕ್ಕೆ ನರೇಂದ್ರ ಮೋದಿ ಏನ್ಬೇಕು, ಕೇಂದ್ರ ಸರ್ಕಾರ ಏನ್ಬೇಕು? ನಾವು ಕೊಟ್ಟಿದ್ರಿ, ನೀವು ಕೊಡಿ. ನಾವು ಖಜಾನೆಯಿಂದ ಕೊಟ್ಟಿದ್ರಿ, ನೀವು ಖಜಾನೆಯಿಂದ ಕೊಡಿ. ಈ ಸಂದರ್ಭದಲ್ಲಿ ಸಂಸದರಾದ ಎಸ್ ಮುನಿಸ್ವಾಮಿ, ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್, ಸೀಕಲ್ ರಾಮಚಂದ್ರಗೌಡ, ಆನಂದ್ ಗೌಡ, ಮಾಜಿ ಶಾಸಕ ರಾಜಣ್ಣ, ರಾಜಶೇಖರ್ ರೆಡ್ಡಿ ಹಾಗೂ ಮತ್ತಿತರರು ಹಾಜರಿದ್ದರು. ವೆಂಕಟ ಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.